ನ್ಯೂಸ್ ಅಲರ್ಟ್ ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ರನ್ನಿಂಗ್ ಬೈಕ್ ನಲ್ಲೇ ಪ್ರಿಯಕರನ ಬೆನ್ನಿಗೆ ಯುವತಿ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಪಶ್ಚಿಮ ಗೋದಾವರಿಯ ಧರ್ಮವರಂ ಕಾಪವರಂ ಗ್ರಾಮದ ನಡುವೆ ನಡೆದಿದೆ ಅಂದ ಹಾಗೆ ತಲ್ಲಪುಡಿ ತಾಲೂಕಿನ ಮಲಕಪಲ್ಲಿಯ ಗಾರ್ಸಿಕುಟಿ ಪಾವನಿ ಮತ್ತು ತಾಡೆಪಲ್ಲಿ ಗೋಡೆಮ್ಮನ ಪಾತೂರು ಗ್ರಾಮದ ನಿವಾಸಿ ಅಂಬಾಟಿ ಕರುಣಾ ತಾತಾಜಿ ನಾಯ್ಡು ಕಳೆದ 2 ವರ್ಷಗಳಿಂದ ಪ್ರೀತಿಸುತ್ತಾ ಇದ್ದರು ವರ್ಷದ ಹಿಂದಿನಿಂದಲೂ ಮದುವೆಯಾಗುವಂತೆ ಪಾವನಿ ತಾತಾಜಿಗೆ ಕೇಳ್ತಾ ಬಂದಿದ್ದಾಳೆ ಇದಕ್ಕೆ ತಾತಾಜಿ ನಿರಾಕರಿಸಿದ್ದಾನೆ ಇನ್ನು ಸೋಮವಾರ ಮಧ್ಯಾಹ್ನ ತಾತಾಜಿ ಬೈಕ್ ಮೇಲೆ ಪಂಗಡಿ ಗ್ರಾಮಕ್ಕೆ ಬಂದಿದ್ದಾನೆ ಮಲಕಪಲ್ಲಿಯಿಂದ ಪಂಗಡಿಗೆ ಬಂದ ಪಾವನಿ ಅವನ ಜೊತೆಗೆ ತೆರಳಿದ್ದಾಳೆ ರಾತ್ರಿಯ ತನಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುತ್ತಾಡಿದ್ದಾರೆ ಬಳಿಕ ಆಕೆಯನ್ನ ಮಲಕಪಳ್ಳಿಗೆ ಬಿಡಲು ತೆರಳುತ್ತಿದ್ದಾಗ ಬೈಕ್ನ ಹಿಂಭಾಗದಲ್ಲಿ ಕುಳಿತಿದ್ದ ಪಾವನಿ ತನ್ನ ಬ್ಯಾಗ್ನಿಂದ ಚಾಕು ಹೊರತೆಗೆದು ತಾತಾಜಿ ಬೆನ್ನಿಗೆ ಚುಚ್ಚಿದಾಳೆ ತದನಂತರ ಕೆಳಗೆ ಬಿದ್ದ ತಾತಾಜಿಗೆ ಕುತ್ತಿಗೆ ತಲೆ ಮತ್ತು ಬೆನ್ನಿಗೆ ಪಾವನಿ ಮನಸ್ಸೋ ಇಚ್ಛೆ ಚುಚ್ಚಿದಾಳೆ ತೀವ್ರ ರಕ್ತಸ್ರಾವದಿಂದಾಗಿ ತಾತಾಜಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ತನ್ನ ಪ್ರಿಯಕರನ ಮೃತದೇಹದ ಮುಂದೆಯೇ ರೋದಿಸುತ್ತಾ ಇದ್ದ ಪಾವನಿಯನ್ನ ಗಮನಿಸಿದ ಸ್ಥಳೀಯರು ಗ್ರಾಮದ ಪೊಲೀಸರಿಗೆ ಮಾಹಿತಿ ನೀಡಿದರು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮೃತ ತಾತಾಜಿ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಯುವತಿಯನ್ನು ವಶಕ್ಕೆ ಪಡೆದರು ಈ ಘಟನೆ ಕುರಿತು ಯುವತಿ ಪಾವನಿ ಮೇಲೆ ಕೊಲೆ ಪ್ರಕರಣ ದಾಖಲಾತಿ ಮಾಡಲಾಗಿದೆ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕಳೆದ ತಡರಾತ್ರಿ ಆನೇಕಲ್ ತಾಲೂಕಿನ ಜಿಗಣಿ ಪಟ್ಟಣದಲ್ಲಿನ 2 ಎಟಿಎಂ ಕೇಂದ್ರಗಳಲ್ಲಿ ಹಣ ಕದಿಯಲು ಮುಂದಾಗಿದ್ದ ಕದೀಮನೋರ್ವನನ್ನ ಎಟಿಎಂ ಒಳಗಡೆಯೇ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಕಾಕಿಪಡೆ ಯಶಸ್ವಿಯಾಗಿದೆ ತಡರಾತ್ರಿ ಜಿಗಣಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿರುವ ಎಚ್ಡಿಎಫ್ಸಿ ಹಾಗೂ ಕರ್ನಾಟಕ ಬ್ಯಾಂಕ್ ಎಟಿಎಂ ಕೇಂದ್ರಗಳಿಗೆ ನುಗ್ಗಿದ ಬಿಹಾರ ಮೂಲದ ಆರೋಪಿ ಅಮಿತ್ ಕುಮಾರ್ ಹಣ ದೋಚಲು ಮುಂದಾಗಿದ್ದಾನೆ ಇನ್ನು ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗ್ತಾ ಇದ್ದರೂ ಸಹ ಕುಡಿದ ಮತ್ತಿನಲ್ಲಿದ್ದ ಆತ ಎಟಿಎಂ ಯಂತ್ರವನ್ನ ಒಡೆದು ಹಣ ದೋಚಲು ಯತ್ನಿಸಿದಾನೆ ಈ ವೇಳೆ ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರು ಈತನನ್ನ ಗಮನಿಸಿದ್ದು ಎಟಿಎಂ ಕೇಂದ್ರದತ್ತ ದಾವಿಸಿದಾಗ ಕುದ್ದು ಪೊಲೀಸರ ಕೈಗೆ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ ಇದೇ ವೇಳೆ ಆರೋಪಿ ಅಮಿತ್ ಕುಮಾರ್ ಜಿಗಣಿ ರಾಧಾಮಣಿ ಗಾರ್ಮೆಂಟ್ಸ್ ಮುಂಭಾಗದ ಪ್ಯಾಕರ್ಸ್ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಜಿಗಣಿ ಕೈಗಾರಿಕಾ ಪ್ರದೇಶವಾಗಿರುವುದರಿಂದ ಸಂಬಳ ಪಡೆಯುವ ಕಾರ್ಮಿಕನಾಗಿ 2 ಎಟಿಎಂ ಗಳಲ್ಲಿ ಹಣ ಹೆಚ್ಚಾಗಿ ಇರುವುದನ್ನು ಗಮನಿಸಿದ ಆರೋಪಿ ಅಮಿತ್ ಈ 2 ಎಟಿಎಂ ಗಳಲ್ಲಿ ಹಣ ದೋಚಲು ಮುಂದಾಗಿದ್ದಾನೆ ಅಂತ ತಿಳಿದು ಬಂದಿದೆ ಕಣ್ಣಿಗೆ ಕಾಣುವ ದೇವರು ಎಂದರೆ ತಂದೆ ತಾಯಿ ಇಂತಹ ಹೆತ್ತಪ್ಪನನ್ನೇ ಮಗನೊಬ್ಬ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂಭವಿಸಿದೆ ಅಂದ ಹಾಗೆ ಕಡೂರು ತಾಲೂಕಿನ ಮಾಚಗೊಂಡನಹಳ್ಳಿ ಗ್ರಾಮದ ತಮ್ಮಣ್ಣ ಮೃತ ದುರ್ದೈವಿಯಾಗಿದ್ದಾನೆ ಇನ್ನು ಟ್ರ್ಯಾಕ್ಟರ್ ಸಾಲ ಕಟ್ಟದ ಹಿನ್ನೆಲೆಯಲ್ಲಿ ಇವರ ಮನೆಗೆ ಬ್ಯಾಂಕ್ ಸಿಬ್ಬಂದಿ ಬಂದಿದ್ದರು ಸಾಲದ ಬಗ್ಗೆ ಮಗ ಸತೀಶ್ನನ್ನ ತಮ್ಮಣ್ಣ ಪ್ರಶ್ನಿಸಿದ್ದೆ ತಡ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ವಿಕೋಪಕ್ಕೆ ತಿರುಗಿದೆ ಇದೇ ವೇಳೆ ಜಗಳ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಸಿಟ್ಟಿಗೆದ್ದ ಮಗ ಸತೀಶ ಅಪ್ಪನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾನೆ ತಲೆ ನಜ್ಜುಗುಜ್ಜಾಗಿದ್ದು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ತಮ್ಮಣ್ಣ ಮೃತಪಟ್ಟಿದ್ದಾರೆ ಮನೆ ಆವರಣದಲ್ಲೇ ತಮ್ಮಣ್ಣರ ಭೀಕರ ಹತ್ಯೆಯ ದೃಶ್ಯ ಕಂಡ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ ಇನ್ನು ಅಪ್ಪ ಮಗನ ನಡುವೆ ಪ್ರತಿನಿತ್ಯ ಜಗಳ ನಡೀತಾ ಇತ್ತು ಅಂತ ಸ್ಥಳೀಯರು ತಿಳಿಸಿದ್ದು ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಸಕ್ರಾಯಪಟ್ಟಣ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ